ನೀವು ದಾಖಲೆಗಳು ಇಟ್ಕೊಂಡು ಅಪರಾಧ ಅವ್ರ ಮೇಲೆ ಹೊರಿಸ್ತಾ ಇದ್ರ, ಅವರು ದಾಖಲೆ ಮೇಲೆ ಇಟ್ಕೊಂಡು ಅಪರಾಧ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕರು ನಾವು ಮೂಕರಾಗ್ತಿದ್ದೀವಿ. ಒಂದೇ ಗೊತ್ತಾ, ನಿಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿ ಕಳಿಸೋದು ಕರ್ನಾಟಕ ರಾಜ್ಯನ ಅಭಿವೃದ್ಧಿಪಡಿಸಿ ಅಂತೇಳಿ. ಇಲ್ಲಿ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಅಭಿವೃದ್ಧಿಗೊಳಪಡಿಸ್ಕೊಂತ ಇದ್ರ ಹೊರತು ಯಾವ ಕರ್ನಾಟಕ ರಾಜ್ಯನ ಅಭಿವೃದ್ಧಿಗೊಳಿಸಲ್ಲ. ಸರ್ ಇಬ್ಬರಿಗೂ ಯಾಕೆಂದ್ರೆ ಅವರು ಒಂದು ಶಾಸಕರು ಇರ್ಬೋದು, ಅವ್ರು ಏನು ಮಾಡಿದ್ರು 2021ರಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾಡಿದ್ರು, ಅವರು ಅಧಿಕಾರದಲ್ಲಿ. ಅವ್ರು ಇವಾಗ ಏನು ಹೇಳ್ತಾರೆ, ಗಾದೆ ಕೊಟ್ಬಿಟ್ಟು ಹೊಡ್ಸ್ಕೊಂಡು ಹಿಂಗೆ. ನೀವು ಬಿಜೆಪಿಯವರು, ನೀವಿದ್ದಾಗ ನೀವು ಯಾಕೆ ಅವ್ರಿಗೆ ಕೊಟ್ರಿ, ಕೊಡ್ಬೇಕಿತ್ತು ಅವಾಗಲೇ ಅಪ್ಲಿಕೇಶನ್ ಹಾಕೊಂಡು ಕ್ರಮ ತಗೋಬೇಕಿತ್ತು. ನಿಮ್ಮ ಮೇಲೆ ಅಗ್ರಹಣ ತೋರಿಸ್ತಾರೆ. ಇಲ್ಲಿ ಜನಗಳ ದುಡ್ಡು, ತೆರಿಗೆ ದುಡ್ಡನ್ನ ತಿಂದು ತೇಗ್ತಾ ಇರೋ ರಾಜಕಾರಣಿಗಳು ಸಾರ್ವಜನಿಕರಿಗೆ ಮಾಯಾಲೋಕದಲ್ಲಿ ಇಟ್ಟಿದ್ದಾರೆ. ಅವರು ಮಾಯಾಲೋಕದಲ್ಲಿದ್ದಾರೆ ಅಂದ್ರೆ ಇವ್ರು ಕೋಟಿ ಕೋಟಿ ಕೋಟಿಗಳು ಮಾಡ್ಕೊಂಡಿರ್ತಾರೆ. ರೈತ ಜಮೀನು ಅವನು ಕೋರ್ಟು ಕಚೇರಿ ಅಳಿತಾರೆ, ಇನ್ನೂ ಅಳಿತಾರೆ. ನೀವು ಹಿಂಗ್ ಮಾಡ್ತೀರಿ ಹರಿಪ್ರಸಾದ್ ಅವರು, ಜನರಿಗೆ ಕೇಳಿದ ಪ್ರಶ್ನೆ ಸರಿ. ಇವ್ರು ಹೇಳ್ತಾರಲ್ಲ, ಇವ್ರು ಹೇಳ್ತಾರಲ್ಲ, ಮೂಡಾದಲ್ಲಿ ಮೂಡಾದಲ್ಲಿ ತಗೊಂಡ ತೀರ್ಮಾನಗಳಿಗೆ ಅದು ಊರ್ಜಿತ ಆಗಿರಲಿಲ್ಲ ಅಂತ ಹೇಳ್ತಾರಲ್ಲ. ಇವರ ಸಚಿವರು ಏನ್ ಮಾಡ್ತಾ ಇದ್ರು, ನಗರಾಭಿವೃದ್ಧಿ ಸಚಿವರು ಕಡಲೆಕಾಯಿ ತಿಂತಿದ್ದಾಗಲೇ ಜಮೀನು ಮಾಡ್ತಾ ಇದ್ರು. ನಿಮಿಷ ಅವ್ರು ಕಡಲೆಕಾಯಿ ತಿಂತಿದ್ರು, ಅವ್ರು ನೀವು ಹಂಗಿದ್ರೆ ಅವ್ರು ಕಡಲೆಕಾಯಿ ತಿಂತಿದ್ರು ಅಂದ್ಕೊಂಡು ನೀವು ಜಮೀನು ಹೋಗ್ಬಿಟ್ರೆ ಹಿಂಗೆ ಕತೆ. ನಮ್ಮ ನೋಡ್ರಿ, ಇನ್ನೊಂದು ಅಲಾಟ್ ಮಾಡ್ಕೊಂಡು ಜಮೀನು ಇಲ್ಲ ನೋಡಿ, ಆ ತಾಯಿ ಪಾರ್ವತಿ ಅವರು ಕಳ್ಕೊಂಡಿದ್ದಾರೆ ಸಂವಿಧಾನ ಬದ್ಧ ಹಕ್ಕಿನ ಮಾಡಿದ್ರೆ ಮಾಡ್ಬೇಕಾಗಿ ಇವ್ರ ಜವಾಬ್ದಾರಿ ಕರೆಕ್ಟ್ ಮಾಡ್ಬೇಕಾಯ್ತು. ಸಿದ್ದರಾಮಯ್ಯ ನಾಗರಾಜ್ ಅವರೇ, ಅವ್ರು ಕೇಳಿದ್ರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅದ್ಲು ಬದಲಾಗುತ್ತೆ ಸರ್ಕಾರಗಳಲ್ಲಿ, ಆಡಳಿತ ಪಕ್ಷ ನಮ್ಮ ಪ್ರಜಾಪ್ರಭುತ್ವ ಬಗ್ಗೆ ಒಂದು ಮಾತು ಹೇಳ್ತಾರೆ. ನಮ್ಮಲ್ಲಿ ನಮ್ಮ ರಾಜ್ಯ ಪ್ರಜಾಪ್ರಭುತ್ವ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರಾಜಕೀಯ ಪಕ್ಷಗಳು ಹೆಂಗಿದೆ ಅಂದ್ರೆ, ಇಲ್ಲಿ ಯಾವುದೂ ಕೂಡ ವಿರೋಧ ಪಕ್ಷದಲ್ಲಿರಲ್ಲ. ನಿನ್ನೆ ಆಳ್ದವರು ಇವತ್ತು ಆಳ್ತಾ ಇರೋರು ನಾಳೆ ಆಳೋರು ಅಂತ ಹಿಂಗೆ ಇರೋದು ಇವರು ಗೊತ್ತಿಲ್ಲ. ಈ ಮೂರು ವರ್ಗದವರು ಕೂಡ ಅದ್ರ ಬದಲಾಗ್ತಾ ಇರ್ತಾರೆ, ಆದ್ರೆ ಸಿಸ್ಟಮ್ ಹಂಗೆ ಇದೆ. ಒಂದು ನೀವೆಲ್ಲಿ ಭ್ರಷ್ಟಾಚಾರವನ್ನು ತಡಿತೀವಿ ಅಂತ ಹೇಳಿದ್ರೆ ಇಲ್ವಾ? 100% ತಡಿತೀವಿ, ತಡಿತಾ ಇದ್ದೀವಿ. ಕಳೆದ ಬಜೆಟ್ ಕಾಪಿಯಲ್ಲಿ ಇದೆಯಲ್ವಾ? ನೀವು ರಾಜ್ಯದ ಜನರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ರೆ ಇಲ್ವಾ? ಅದೇ ನಡ್ಕೊಂಡಿದ್ವಿ. ಏನ್ ನಡ್ತಿದ್ದೀರಿ? 100% 182 ಕೋಟಿ, 28 ಕೋಟಿ ರೂಪಾಯಿ ಮಾತ್ರ ರಿಕವರಿ ಆಗಿದೆ. ಎಲ್ಲೋಯ್ತು? ಹೆಂಗೆ ಒಬ್ಬ ಅಧಿಕಾರಿ ಇನ್ನೊಂದು ಅಧಿಕಾರಿಗೆ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ? ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಹೆಂಗಾಗುತ್ತೆ? ಆಗಿಲ್ಲ, ರಾಜೀನಾಮೆ ಕೊಟ್ಟಿರುವ ಮಂತ್ರಿ ಹೇಳಿರೋ ಪ್ರಕಾರ SMS ಕೂಡ ಬರದಂಗೇನೆ ಟ್ರಾನ್ಸ್ಫರ್ ಆಯ್ತಂತೆ. 5 ರೂಪಾಯಿ ಅಕೌಂಟ್ಗೆ ಬಂದ್ರು ಕೂಡ ಇವತ್ತು SMS ಬರುತ್ತೆ. ಕೋಟಿ ರೂಪಾಯಿ ಈ ಕಡೆ ಆ ಕಡೆಗೆ ಹೋಗುತ್ತೆ ಅಂತೆ, SMS ಬರುವುದಿಲ್ಲ ಅಂತೆ. ಅಂದ್ರೆ ಯಾವ ರೇಂಜ್ಗೆ ಇದನ್ನ ಸಿಸ್ಟಮ್ ಮ್ಯಾನೇಜ್ ಮಾಡಿದೆ? ಹಂಗಾದ್ರೆ ಸಿಸ್ಟಮ್ ಹೆಂಗೆ ಮ್ಯಾನೇಜ್ ಮಾಡಿದೆ? ವಿದೌಟ್ ಮಿನಿಸ್ಟರ್ ಸುಳ್ಳು, ವಿದೌಟ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಹೀಗೆ ಸಾಧ್ಯನಾ? ಒಂದ್ ಮಾತು ಹೇಳ್ತಾ ಇದ್ದೀನಿ ಕೇಳಿ. ನಾಗೇಂದ್ರ ಇರ್ಬೋದು, ಯಾರೇ ಇರ್ಬೋದು, ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಕಾಂಗ್ರೆಸ್ ನಲ್ಲಿ ನಾವು ಹೇಳದಾಗೆ, ಮ್ಯಾನಿಫೆಸ್ಟೋ ಅಲ್ಲಿ ಹೇಳದಂಗೆ, ಬಜೆಟ್ ಅಲ್ಲಿ ಹೇಳದಂಗೆ, ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಟ್ಟೆ ಕೊಡ್ತೀವಿ ಅಂತ ಮಾತಾಡಿದ್ರೆ ಯಾವ ನೈತಿಕತೆ ಇದೆ ಅಂತ ಹೇಳುವಂತ ಪ್ರಶ್ನೆ. ಯಾಕೆಂದ್ರೆ ನಿಮಗೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ಇದನ್ನ CBI ತೆರಿಗೆ ಕೊಡಬೇಕು ಅಂತ ಹೇಳ್ತಿರಲ್ಲ. ನೀವು ಆಡಳಿತದಲ್ಲಿದ್ದಾಗ ಯಾಕೆ ಸ್ವಾಮಿ ಯಾವುದನ್ನು ಕೂಡ CBI ತೆರಿಗೆ ಕೊಡೋದಕ್ಕೆ ಹಿಂದೆ ಮುಂದೆ? ನೀವು ಏನು ಕೇಳಿದ್ರಿ, 40% ಕಮಿಷನ್ನ ಆರೋಪ. ಯಾರು? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು, ಅದು ಅಧಿಕೃತ ರಿಜಿಸ್ಟರ್ಡ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಬರೆದಂತಹ ಪತ್ರಕ್ಕೆ ನೀವೇನು ಹೇಳಿದ್ರಿ, ದಾಖಲೆ ಕೊಡಿ, ದಾಖಲೆ ಕೊಟ್ಟರೆ ತನಿಖೆ ನಡೆಸ್ತೀವಿ. ಇದ್ಯಾವ ರೀತಿ ಅಂತದ್ದು ನಿಮ್ಮ ನೈತಿಕತೆ? ಹಂಗಂದ್ರೆ ನಿಮ್ಮ ಪಕ್ಷದ ನೈತಿಕತೆ ಏನು ಅಂತೇಳಿ. ಇವತ್ತು ಪ್ರತಿಪಕ್ಷದಲ್ಲಿ ಇದ್ದಾಗ ಮಾತ್ರ ಬಹಳ ದೇಶವನ್ನ, ದೇಶದ ಭ್ರಷ್ಟಾಚಾರವನ್ನ ನೀವು ತೆಗೆಯುವಂತವರಾಗಿದ್ರಿ. ಹೆಂಗಿದು ಅಂತ ಈ ವಿಷಯದ ಬಗ್ಗೆ ತಮಗೆ ಗೊತ್ತಿರಬೇಕು. ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾವು ಮಾನನಷ್ಟ ಮೊಕದ್ದಮೆ ಹಾಕಿ ಮೊನ್ನೆ ಲಾಸ್ಟ್ ಇದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಮೊನ್ನೆ ರಾಹುಲ್ ಗಾಂಧಿ ಅವರು ಕೋರ್ಟ್ ನಲ್ಲಿ ಅಪಿಯರ್ ಆಗಿ ಸ್ಟೇ ತಗೊಂಡು ಆದ್ರೆ ಆರೋಪ ಇತ್ತು, ಆರೋಪ ಇದೆ, ಆರೋಪ ನಿಮ್ ಸರ್ಕಾರ ಆರೋಪನ. ಕಾಂಗ್ರೆಸ್ ಅವರ ಒಂದು ಹುಟ್ಟು ಗುಣ ಏನ್ ಗೊತ್ತಾ? ಸುಳ್ಳು 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 ಸುಳ್ಳು. ಎಕ್ಸಾಂಪಲ್ ಹೇಳ್ತೀನಿ, ಇವರು ತುಳ್ಳು ಅವರು ತುಳ್ಳು ಇವರು.
ಎಲೆಕ್ಷನ್ ಅಲ್ಲಿ ಒಂದ್ ಮಾತು ಹೇಳಿದ್ರು ಇಲ್ಲ ಇಲ್ಲ ಅಣ್ಣ ಇಲ್ಲಿ ಕೇಳಿ ಏನು ಒಂದು ಸುಳ್ಳು ಎಂತ ಭಯಂಕರ ಸುಳ್ಳು ಹೇಳ್ಬಿಟ್ರು ಅಂದ್ರೆ ಕಟಾಕ ಡೆವಲಪ್ಮೆಂಟ್ ನಮ್ಗೆ ವೋಟ್ ಹಾಕಿ ನಿಮ್ಮ ಅಕೌಂಟ್ಗೆಲ್ಲ 100,000 ಬರ್ತದೆ 12 ಲಕ್ಷ ಜನ 12 ಲಕ್ಷ 12 ಕರ್ನಾಟಕದಲ್ಲಿ ತಗೊಂಡಿರೋ ನೀವೇ ಫಸ್ಟ್ ಒಂದ್ ನಿಮಿಷ ಇವ್ರೆಂತ ಸುಳ್ಳು ಹೇಳಿದ್ರಂದ್ರೆ ನೀವು ನಮ್ ಬಿಜೆಪಿ ಓಟ್ ಹಾಕಿ 100,000 ನಿಮ್ಮ ಕಾಂಗ್ರೆಸ್ ಇರ್ಲಿ ಈಗ ನಾವು ಒಂದ್ ಸರ್ ಏನ್ ಹೇಳಿದ್ರು ಕಟಾಕಟ್ ನಿಮ್ಮ ಅಕೌಂಟ್ಗೆಲ್ಲ 100,000 ಇಷ್ಟೊಂದು ಭ್ರಷ್ಟಾಚಾರ ಕರ್ನಾಟಕದಲ್ಲಿ 12 ಜನ ಹೆಣ್ಮಕ್ಳು ಬೆಳಗಿನ ಜಾವ 4 ಗಂಟೆಗೆ ಹೋಗಿ 12 ಲಕ್ಷ ಜನ ಪಾಪ ಅವರು ಪಾಸ್ಬುಕ್ ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, 1 ರೂಪಾಯಿ ಬಂದಿಲ್ಲ. ಇಂತಹ ಸುಳ್ಳು ಅಧಿಕಾರಕ್ಕೆ ಬಂದ ಜನರು ಗೊತ್ತಾಗಿದೆ. 100 ಪ್ರಣಾಳಿಕೆ ಹಂಗಂದ್ರೆ ಸುಳ್ಳುಗಿರೋದ ಈ ಮಾತನ್ನ ಕರ್ನಾಟಕ ವಿಧಾನ ಪರಿಷತ್ ಒಬ್ಬ ನಾಯಕರು ಏನ್ ಹೇಳಿದಾರೆ ಗೊತ್ತೇನು? ನಿಮ್ಮ ಪಕ್ಷದ ನಾಯಕರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ನಾವು ಇಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತದೆಲ್ಲ ಆಶ್ವಾಸನೆಗಳಷ್ಟೇ, ಅದೆಲ್ಲ ಕಾರ್ಯರೂಪಕ್ಕೆ ಬರೋದಲ್ಲ ಅಂತ ಅಧಿಕೃತ ಇದೆ, ಅಧಿಕೃತವಾದ ದಾಖಲೆ ಇದೆ ಇದು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಹೇಳಿರುವಂತದ್ದು. ಹಂಗಾಗಿ ನೀವು ಅವರ ಪ್ರಣಾಳಿಕೆನೇ ಸುಳ್ಳು ಅಂತ ಕೂತ್ಕೊಂಡು ಬೀದಿಗೆ ಬಂದಾರೆ. ಒಂದ್ ನಿಮಿಷ ಸರ್, ಈಗ ಆಡಳಿತ ಪಕ್ಷಕ್ಕೆ ನಾಗರಾಜ್ ಸರ್, ನಾನು ನಿಮಗ್ ಕೇಳ್ತಾ ಇರೋದು ಈಗ ಆಡಳಿತ ನಾಗರಾಜ್ ಸರ್, ಈಗಿರೋ ಆಡಳಿತ ಪಕ್ಷದಲ್ಲಿ ನೀವು ಈಗ ಅವ್ರ ಅಗ್ರಹಣ ಮಾಡಿದ್ರು ನಾವ್ ಅಗ್ರಹಣ ಮಾಡಿದ್ರು ಅಂತ ಹೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ, ಯಾವಾಗ್ಲೂ ಯಾವ್ದೇ ಪಕ್ಷ ಓದ್ ತಗೋಬೇಕಾದ್ರೇನು ಅವ್ರು ಹೇಳೋದೊಂದೇ, ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ತಾರೆ. ಆದ್ರೆ ಈಗ ಏನಾಗ್ಬಿಟ್ಟೈತಂದ್ರೆ ನಮಗಾಗಿ ನಮ್ಮ ಮನೆಯವ್ರಿಗೋಸ್ಕರ ಅಂತಾನೆ ಆಗ್ಬಿಟ್ಟಿದೆ. ಯಾವಾಗ ಬಡವರಾಗಿ ಉಳ್ಕೊಂಡವ್ರೆ ಶ್ರೀಮಂತ ಶ್ರೀಮಂತರಾಗೇನೆ ಆಗವ್ರು ಸರ್? ಎಷ್ಟು ಜನ ಚೆಕ್ ಮಾಡಿದಿರಾ ಸರ್ ನೀವು? ನೀವೇನೇನು ಅಲರ್ಟ್ಕೇಶನ್ ಮಾಡಿದ್ರೆ ಗೊತ್ತಾ, 5 ಗ್ಯಾರಂಟಿ ಅಲೋಕೇಶನ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಆಯ್ತಾ? ಎಷ್ಟು ಜನಕ್ಕೆ ನೀಟ್ ಆಗಿ ಬರ್ತಿದೆ ಅಂತ ಯಾವತ್ತಾದ್ರು ನೋಡಿದ್ರೆ ಸರ್? ಬಡವರಿಗೆ ಹೋಗ್ತಾ ಇಲ್ಲ, ಯಾವ್ದು ಬಡವ್ರಿಗೆ ಹೋಗ್ತಾ ಇಲ್ಲ ಸರ್, ಎಲ್ಲ ಶ್ರೀಮಂತರಿಗೆ ಹೋಗ್ತಾ ಇರೋದು. ರೇಷನ್ ಕಾರ್ಡ್ ಚೆಕ್ ಮಾಡಿದ್ರೆ ಸರ್? 1,000 ಕೋಟಿ ರೂಪಾಯಿ ಸುಮ್ನೆ ಯಾರ ಮನೆಗೆ ಹೋಗಿಲ್ಲ, ಎಲ್ಲರೂ ಬಡವ್ರ ಮನೆಗೆ ಹೋಗಿರ್ತಕ್ಕಂತಿದೆ. ಬಡವರ ಮನೆಗೆ ಮಾತಾಡ್ಬೇಡಿ, ತಗೊಂಡವ್ರು ಯಾರು ಕೂಡ ನೀವು ತಗೊಂಡಿರ್ತೀರಾ. ಇವಾಗ ಹಗರಣಗಳು ನಡೀತಿದೆ ಅಂತ ಹೇಳ್ತಿದಾಳ. ಬಿಜೆಪಿ ಅವ್ರು ಇದ್ದಾಗ್ಲೂ ಹಗರಣ ನಡೀತೆ, ಮತ್ತೆ ಕಾಂಗ್ರೆಸ್ ಅವ್ರು ಇದ್ದಾಗ್ಲೂ ಹಗರಣ ನಡೀತಾರೆ. ಇವ್ರು ಹೇಳ್ತಿದಾರ ಅಲ್ವಾ ಸರ್? ಹಂಗಂದ್ರೆ ಇವ್ರನ್ನ ಹಗರಣನ ಅದನ್ನ ಹೆಂಗ್ ತಡೆಗಟ್ಬಹುದು, ಹೆಂಗ್ ಇದ್ ಮಾಡ್ಬೋದು ಅಂತ ನೋಡ್ಬೇಕು ಹೊರ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಯಾಕೆ ಸರ್ ಹೇಳ್ತಾರೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಟ್ರೆ ಈ ಹಗರಣಗಳೆಲ್ಲ ಹೊರಟೋಗ್ಬಿಡತ್ತಾ? ಹೊರಟೋಗ್ಬಿಡತ್ತಾ? ಹೋಗೋದಿಲ್ಲ. ಅವರು ಏನಂತ ಹೇಳಿದ್ರು, ಅವ್ರ ತಾಯಿ ಮನೆಯಿಂದ ಕೊಟ್ಟಿರೋ ಉಡುಗೊರೆಯನ್ನ, ಅವ್ರ ತಾಯಿ ಮನೆಯಿಂದ ಕೊಟ್ಟಿರೋ ಉಡುಗೊರೆಯನ್ನ ಇವಾಗ ನಮ್ಮ ತಾಯಿ ಮನೇಲಿ ನಮಗೂ ಕೊಟ್ಟಿದ್ದಾರೆ. ಅವತ್ತಿನ ರೇಟ್ 20,000 ಇತ್ತು ಅಂದ್ಬಿಟ್ಟು ಇವತ್ತಿನ ರೇಟ್ ಅದೇ 20,000 ರೂಪಾಯಿಗೆ ನಾನು ಕೊಡೋದಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಒಂದು ನಿಯಮ ಇರುತ್ತೆ, ಯಾವ್ದು ನೋಟಿಫಿಕೇಶನ್ ಆಗುತ್ತಲ್ಲಮ್ಮ, ಆ ನೋಟಿಫಿಕೇಶನ್ ಆಗೋ ಟೈಮಲ್ಲಿ ಜಮೀನ್ಗೆ ಎಷ್ಟು ರೇಟ್ ಅಲೌಟ್ ಆಗಿರುತ್ತೆ ಅಷ್ಟಕ್ಕೆ ಫಿಕ್ಸ್ ಆಗಿರ್ಬೇಕು ಅಲ್ವಾ? ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ ಅಲ್ಲ, ನಾವು ಸಾಮಾನ್ಯ ಜನರಿಗೆ ಆಗುತ್ತಾ? ಆಗೋದಿಲ್ಲ ಅಲ್ಲ, ಅದನ್ನೇ ಜಾಸ್ತಿ ಆಗೋದಿಲ್ಲ ಹಂಗಂತ ಹೇಳ್ಬಿಟ್ಟು ಸಿದ್ದರಾಮಯ್ಯವರು 62 ಕೋಟಿ ರೂಪಾಯಿ ಕೊಡಿ ಅಂತ ತಕ್ಷಣ ನೀವೇನ್ ಬಿಜೆಪಿ ಸರ್ಕಾರದವರು 62,000 ಕೋಟಿ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ಈ ತರ ಈ ನಮ್ಮ ಜಾಗದಲ್ಲಿ ಇಷ್ಟೊಂದು ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವರು ಮಾಡಿದ ಒಳ್ಳೆ ಕೆಲಸಗಳು ಯಾವ್ದು ನಿಮ್ ಏನು ಅಂದ್ರೆ ಬಿಡಿಎನಲ್ಲಿ ಹೆಚ್ಚು ಕೊಡ್ಬೇಕು, ಇವಾಗ ಎಷ್ಟು ಅಮೌಂಟ್ ಇದೆ ಈ ವ್ಯಾಲ್ಯೂಯೇಷನ್ ಕೊಡ್ಬೇಕು ಅಂತ. ಈಗ ಕೆಲವೊಬ್ಬರಿಗೆ ಬಡವ್ರಿಗೆ ಸೈಟ್ ಗಳು ತಗೊಂಡಿರ್ತಾರೆ, ಅವ್ರು ತಗೊಂಡಿರೋರ್ಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿರೋರ್ಗೆ ಬದಲಿ ಸೈಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿರ್ತಾರೆ. ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗೇನೆ ಅಲ್ಲಿನ ಬಿಲ್ಡರ್ಸ್ ಗಳಿಗೆ ಕೊಟ್ಬಿಟ್ಟಿರ್ತಾರೆ, ಅದನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಕಟ್ಕೊಂತ ಇರ್ತಾರೆ. ಈಗ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಬಡವ್ರು ಏನ್ ಮಾಡ್ತಾರೆ, ನಾವೀಗ ನಾ ಕೋರ್ಟ್ಗೆ ಹೋಗ್ತೀವಿ, ಬಿ ಡಿ ಹತ್ರ ಕೇಳ್ತೀವಿ, ಡಿ ಸಿ ಹತ್ರ ಕೇಳ್ತೀವಿ ಅಂತ ಇನ್ನ ಓಡಾಡ್ತಾನೆ. ಇದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಬ್ಬ ಕೂಲಿ ಕಾರ್ಮಿಕ ಬಿ ಡಿ ಎನಲ್ಲಿ ಅಲರ್ಟ್ ಆಗಿದೆ ಸೈಟು,
ಅವನ್ ಕೂಲಿ ಮಾಡಿ ಅವಾಗ 5 ಲಕ್ಷ 10 ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ದಾನೆ 10-15 ವರ್ಷದ ಹಿಂದೆ. ಇವಾಗ ಅದ್ರ ಮೇಲೆ ಕೋಟಿಗಟ್ಟಲೆ ಇದೆ. ಈಗ ಅವ್ರು ಏನ್ ಮಾಡಿದಾರೆ, ಬೇರೆಯವನ್ಗೆ ಬಿಲ್ಡರ್ಸ್ ಕೊಟ್ಟಿದ್ದಾರೆ, ಬಿಲ್ಡರ್ಸ್ ಮನೆ ಕಟ್ತಿದ್ದಾನೆ. ಇವನಿನ್ನ ಕೋರ್ಟ್ ಕೇಸ್ ಆಗ್ತೀನಿ ಅಂತ ಹೋಗ್ತಾ ಇದ್ದಾನೆ, ಮಾಡ್ತಾ ಇದ್ದಾರೆ. ಇವಾಗ ದೊಡ್ಡವ್ರಿಗೆ ಒಂದು ಕಾನೂನು ಆದ್ರೆ, ಚಿಕ್ಕವ್ರಿಗೆ ಒಂದು ಕಾನೂನು ಆದ್ರೆ, ಈಗ ಮನೆ ಕಟ್ಕೊಂಡು ಬೆಳ್ಕೊಂತಿರೋನ್ ಅವನು, ಈ ಬಡವನ್ ಪಾಡ್ ಏನಾಗ್ಬೇಕು? ಇಂಥದೇ ಪ್ರಕರಣಗಳಾಗೋದು ಈ ವಿಚಾರದಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದು ಸರಿಯಾದ ಪ್ರಶ್ನೆ ಇದೆ. ಯಾರಿಗಾದ್ರೂ ಆಗಲಿ ಅವ್ರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಸಂವಿಧಾನಬದ್ಧಂತಕ್ಕಂಥ ಹಕ್ಕನ್ನ ಕೊಡಬೇಕಾಗ್ತದೆ. ಅದರಲ್ಲಿ ಅವರು ದೊಡ್ಡವರು ಚಿಕ್ಕವರು, ಈ ಜಾತಿ ಆ ಜಾತಿ, ಆಡಳಿತ ಪಕ್ಷ ವಿರೋಧ ಪಕ್ಷ, ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಮೇಡಮ್ ಅವ್ರ ಕೇಸ್ ಬಂದಾಗ ಸಿದ್ದರಾಮಯ್ಯ ಅವರು ಯಾವ್ದ್ರಲ್ಲೂ ಇಂಟರ್ಫೇರ್ ಆಗಿಲ್ಲ. ಅವರ ಧರ್ಮಪತ್ನಿಗಳಿಗೆ 3.6 ಎಕರೆ ಜಮೀನಿನ ಅಕ್ರಮವಾಗಿ ತಗೊಂಡಾಗ DC ಏನ್ ಮಾಡ್ತಾ ಇದ್ರು, ಅವರ ನಗರಾಭಿವೃದ್ಧಿ ಸಚಿವರು ಏನ್ ಮಾಡ್ತಾ ಇದ್ರು, ಅವರ ಮುಖ್ಯಮಂತ್ರಿ ಏನ್ ಮಾಡ್ತಾ ಇದ್ರು, ಅದಾದ ನಂತರ ಬೇರೆ ಆಲ್ಟರ್ನೇಟ್ ಜಾಗ ಕೊಡ್ತಾರೆ. ಇವತ್ತೇನಾದ್ರೂ ನೀವು BJP ಅವರು ಯಾವ್ದು ನೈತಿಕತೆ ಉಳಿಸ್ಕೊಂಡಿದ್ದಾರೆ, ನೀವು ಅದ್ ಕ್ರಮ ಕೈಗೊಳ್ಬೇಕು. ನಾಗರಾಜ್ ಅವರು ಕ್ರಮ ಕೈಗೊಳ್ಳದೆ ಇರೋರು, ಆಗದೇ ಇರೋರು, ಅಲಾಟ್ ಮಾಡಿರೋರು, ನಿಮ್ಗೆ ಏನ್ ನೈತಿಕ? ನಾಗರಾಜ್ ಅವರು ಮೂಡಾದವರು ಅದನ್ನ ಅಕ್ರಮ ತೆಗೆದುಕೊಂಡ ಮೇಲೆ ಕೂಡ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು, ಕಾಣತಲ್ಲ ಅವ್ರಿಗೆ ಯಾವ ಭೂಮಿ ಮೇಲೆ ಆಸೆ ಎಲ್ಲ ಸುಮ್ಮನೆ ಇರ್ತಾರೆ. ಈ ನೆವರ್ ಇಂಟರ್ಫೆಂಡ್, ಇಟ್ ಇಸ್ ಹರ್ ರೈಟ್, ಪಾರ್ವತಿ ಮೇಡಮ್ ಅವರ ರೈಟ್, ಸಂವಿಧಾನ ಬದ್ಧವಾಗಿರ್ತಕ್ಕಂಥ ರೈಟ್, ಇಟ್ ಇಸ್ ನಾಟ್ ಇಂಟರ್ವೀನ್ ಇನ್ ಆಲ್ ದಿಸ್ ಥಿಂಗ್. ಅವರು ನನ್ನ ಪ್ರಶ್ನೆ ಬಂದ್ಬಿಟ್ಟು BJP ಹೋಗ್ತಾರ ಕೇಳ್ತೀನಿ. ಈಗ ಸರ್, ಈ ದೇಶದಲ್ಲಿ ಕಷ್ಟಪಡುವಂಥ ಅತಿ ಜಾಸ್ತಿ ವರ್ಗಗಳು ಅಂದರೆ 3 ವರ್ಗ ನಾವು ನೋಡ್ದಂಗೆ, ಒಂದು ಸೈನಿಕ ವರ್ಗ, ಒಂದು ರೈತ ವರ್ಗ, ಇನ್ನೊಂದು ಚಾಲಕ ವರ್ಗ. ತಾವು ಕಾರ್ಮಿಕರು ಓಕೆನ ಸರ್, ಕಾರ್ಮಿಕ ವರ್ಗ ಓಕೆ. ನೀವು ಇಷ್ಟು ಜನಕ್ಕೂ ಫಸ್ಟು ನಮ್ಮ ಚಾಲಕ ವರ್ಗ, ನಾನು ಚಾಲಕರ ಘಟಕದ ಅಧ್ಯಕ್ಷ ಆಗಿರೋದ್ರಿಂದ ಬೆಂಗಳೂರು ನಗರ ಜಿಲ್ಲೆಯಿಂದ ನಾನು ಚಾಲಕರ ಪರವಾಗಿ ಕೇಳ್ತೀನಿ. ಸರ್, BJP ಅವ್ರು ಫಸ್ಟು ಒಂದು ಈಗ ಆಟೋ ಓಡಿಸ್ಕೊಂಡು ಜೀವನ ಮಾಡೋರು, ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡೋರಿಗೆ ತಾವು ಒಂದು ಓಲಾ, ಊಬರ್, ರ್ಯಾಪಿಡೋ ಅಂತ ಒಂದು ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲದೆ ಇರೋ ಕಂಪ್ನಿಗಳನ್ನ ನೀವು ತಗೊಂಬಂದ್ರ ಫಸ್ಟು ಆಯ್ತಾ? ಅದ್ರ ಬದಲು ನೀವು ಸರ್ಕಾರದಿಂದ ತಾವೇ ಮಾಡ್ಬೋದಿತ್ತಲ್ಲ. ಈಗ ಅದಕ್ಕೂ ಈಗ ಕಾಂಗ್ರೆಸ್ ಅವ್ರಿಗೂ ಅದೇ ಮತ್ತೆ ಕೇಳ್ತೀನಿ, ಯಾಕೆಂದ್ರೆ ನಾವು ಯಾವುದೇ ಪಕ್ಷದವರಲ್ಲ. ನೀವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಶಾಮೀಲ್ ಆಗ್ಬಿಟ್ಟು ಇವಾಗ ಇಬ್ರು ಒಂದ್ ನಿಮಿಷ ಅವ್ರ ಜೊತೆ ಕೈ ಜೋಡಿಸಿಲ್ಲ. ನೀವೇನು ನಮ್ಮ ಪ್ರಶ್ನೆ ಕೇಳಿ, ನೀವು ಶಾಮೀಲ್ ಆಗ್ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಅವ್ರು ಆಲ್ರೆಡಿ ನಮ್ಮ ಚಾಲಕ ವರ್ಗನ ಮುಳುಗಿಸ್ಬಿಟ್ಟಿದ್ರು. ಆಟೋ ಹೌದು ಮೇಡಮ್, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಮುಳುಗಿಸ್ಬಿಟ್ಟಿದ್ರು ಆಲ್ರೆಡಿ BJP ಸರ್ಕಾರ. ಈಗ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ದೀರಾ, ನೀವು ತಿಪ್ಪೆ ಸಾರ್ಸ ಅಂತ ಕೆಲಸ ಮಾಡಿದೀರಾ? ಚಪ್ಪಡಿ ಹೇಳ್ತಾ ಇದ್ದೀರಾ ನೀವು, ಯಾಕೆ ಗೊತ್ತಾ? ಇವಾಗ ಇದೇ ರ್ಯಾಪಿಡೋ ಅನ್ನೋ ಒಂದು ಇಲ್ಲಿ ನಾನು ಬೇರೆ ಪ್ರಶ್ನೆಗಳನ್ನ ಮಾತ್ರ ಕೇಳ್ಕೊಳ್ತಾ ಇರುವಂತದ್ದು. ನೀವು ಮಾತಾಡ್ತಿರೋ ಕಾರಣಕ್ಕೆ ಮಾತ್ರ ಈ ಪ್ರಶ್ನೆ ನಾನು ಕೇಳಿದೆ ಅಷ್ಟೇ. ಅದರ್ವೈಸ್ ಇಲ್ಲಿ ಹಗರಣದ ವಿಚಾರಕ್ಕೆ ಮಾತ್ರ ನಾವು ಇಲ್ಲಿ ಡಿಬೇಟ್ ಅನ್ನು ಮಾಡ್ತಾ ಇದ್ವಿ. ಈ ವಿಚಾರದ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಡಿಬೇಟ್ ಅನ್ನು ಮಾಡಿದಾಗ ನಾನು ನಿಮ್ಮನ್ನು ಕರಿತೀನಿ. ನೀವು ಆಡಳಿತದಲ್ಲಿ ಇದ್ದಾಗ ಚಾಲಕರಿಗೆ ಹಿಂಗ ಅನ್ಯಾಯ ಮಾಡಿದ್ರಿ ಅನ್ನೋದು BJP ಅವರು ಮಾಡಿದಾಗ ಕಾಂಗ್ರೆಸ್ ಅವರು ಇನ್ನು ಸುಧಾರಿಸಿಲ್ಲ. ಆದ್ರೆ ಹಗರಣದ ವಿಚಾರದಲ್ಲಿ ಮಾತ್ರ ಇಬ್ರು ಕೂಡ ಒಬ್ರು ಅವ್ರ ಮಾತು ಸಿಕ್ಕಾಗ ಹೇಳ್ತೀರಾ? ಅದಕ್ಕೆಲ್ಲ ನಾನು ಒಂದು ಮಾತನ್ನು ಒಂದು ಮಾತನ್ನು ಸ್ಪಷ್ಟವಾಗಿ ಕರ್ನಾಟಕ ಜನತೆಗೆ ಹೇಳಕ್ಕೆ ಬಯಸ್ತೇನೆ. ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ, ಇಡೀ ಸಮಾಜ ಅವ್ರ ಬಗ್ಗೆ ಗೌರವ. ಯಾಕಂದ್ರೆ ಈ 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆದವರ ಪತಿ ವರ್ಷ ಆದ್ರೂ ಕೂಡ ಯಾವತ್ತೂ ಕೂಡ ಅವರು ಸಾರ್ವಜನಿಕ ಜೀವನದಲ್ಲಿ ಅವರು ಮಾಡಲಿಲ್ಲ. ಆದ್ರೆ ಅಂತವ್ರ ಬೀದಿಗೆ ತರ್ತೀನಿ, ಅಂತವ್ರ ಹೋರಾಟ ಮಾಡ್ತೀರಿ ನೀವು, ಯಾವ ನೈತಿಕತೆ ನಿಮಗೆ? ವ್ಯಕ್ತಿತ್ವವನ್ನ ಇವತ್ತು ಈ ಅಣದಾಸಿಗೆ ಸ್ವಜನ ಪಕ್ಷಪಾತಕ್ಕೋಸ್ಕರ ಆಕೆಯವರ ಹೆಸರ, ಶ್ರೀಮತಿ ಅವರ ಹೆಸರನ್ನ ತಂದು ಏನ್ ಮಾತಾಡ್ತಾರೆ? ಅವರೇ ಬಹಳ ಗೌರವ ಚೆನ್ನಾಗಿದೆ. ಇವರ ಒಂದು ಪಟಾಲಂ ಏನಿದೆ, ಕಾಂಗ್ರೆಸ್ ಪಟಾಲಂ, ಇನ್ನೊಬ್ರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದಾರೆ ಪಟಾಲಂ ಅಲ್ಲಿ, 1,000 ಫೈನ್ ಸೀಸ್ ಮಾಡ್ಕೊಂಡ್ರೆ ಅವರು ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. BJP ಅವರು ಬಹಳ ಗೌರವದಿಂದ ನಾರಿ ಶಕ್ತಿ, ಒಂದ್ ನಿಮಿಷ ನಾರಿ ಶಕ್ತಿ ಸ್ವಾಮಿ ಸಿದ್ದರಾಮಯ್ಯ ಸರ್ ಅಂತ
ಅಂತಃಕರಣ ಅಲ್ಲೇ ಇದೆ. ಮಹಿಳೆ ಗೌರವದಿಂದ ಕೊಟ್ಟರೆ ಅವ್ರಿಗೆ ಅಭಿನಂದನೆಗಳು. ಆದ್ರೆ ಒಂದೇ ತಿನ್ ಕೇಳಿ, ನಿಮ್ಮಂತ ಕಡೆ ಒಂದು ಗೌರವ ಕೊಡ್ತೇನೆ, ಇನ್ನೊಂದು ಕಡೆ ಬೀದಿಯಲ್ಲಿ ಹರಾಜ್ ಹಾಕ್ಲಿಕ್ಕೆ ಯೋಚನೆ ಮಾಡ್ತಾ ಇರತಕ್ಕಂತಹ ದ್ವಂದ್ವನಲ್ಲಿ ಇಟ್ಟುಕೊಂಡು ಬಿಜೆಪಿ ಅವರು ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಬಂದಿರತಕ್ಕಂತ ಏನಂತಂದ್ರೆ, ಇವ್ರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಏನೆಲ್ಲ ಭರವಸೆಗಳು ಕೊಟ್ಟರು ಈಡೇರಿಲ್ಲ, ಅಧಿಕಾರಕ್ಕೆ ಬಂದಿಲ್ಲ ಈಡೇರಿಸಲ್ಲ, ಒಂದೆಲ್ಲ ಒಂದು ಅಧಿಕಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಈಡೇರಿಸ್ತೇವೆ. ಆದ್ರೆ ಇವರು ಭರವಸೆಗಳ ಬಗ್ಗೆ ಚಾಲಕರಾಗ ಕಾರಣ ಯಾಕೆ ಗೊತ್ತೇನು? ಕೆಲಸ ಸಿಕ್ ಚಾಲಕರಿಗೆ ಇವತ್ತು ಬಸ್ ಫ್ರೀ ಮಾಡಿ ಬಿಜೆಪಿ ಜಾಯಮಾನ ಇಷ್ಟು ಕೇಳ್ಕೊಳ್ಳ ಬುದ್ಧಿ ಇಲ್ಲ ನನಗೆ. ಅವ್ರು ಚಾಲಕರಾಗಿರ್ತಾರೆ. ಮೇಡಮ್ ಸ್ವಲ್ಪ ಗಂಭೀರವಾಗಿರಿ, ಸ್ವಲ್ಪ ಒಂದು ನಿಮಿಷ ರೀ. ಇವತ್ತು ಅವ್ರ ಕಷ್ಟದಿಂದ ಹೇಳಿದ ಮಾತುಗಳಿಗೆ ನಾನು ನಿಜವಾಗ್ಲೂ ಸ್ಪಂದಿಸ್ತೇನೆ. ಅವ್ರ ಕಷ್ಟಕ್ಕೆ ನಾವು ಕಾಂಗ್ರೆಸ್ನವರು, ನಾಗರಾಜ್ ಯಾದವ್, ಸಿದ್ದರಾಮಯ್ಯ, ಡಿ ಕೆ ಎಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ. ವಿಚಾರ ಬಂದಿರೋದಕ್ಕೆ ಎಲ್ಲಿ ಅಂತಂದ್ರೆ, ಇವತ್ತಿನ ದೇಶದಲ್ಲಿ 10 ವರ್ಷಗಳಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಇನ್ನೊಂದು ಕಡೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತಾರೆ. 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೆ ಆದ್ರೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇರಲಿಲ್ಲ. ಎಲ್ಲರೂ ಕೂಡ ಉದ್ಯೋಗ ಇರ್ತಾ ಇತ್ತು. ಆದ್ರೆ ಅವ್ರಿಗೆ ಸಮಸ್ಯೆ ನೋಡಿ, ಅವ್ರಿಗೆ ಇರ್ತ ಸಮಸ್ಯೆಗಳ ಜೊತೆಗೆ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿವಲ್ಲ, ಕೊಟ್ಟ ಮಾತು ನಿಮ್ಗೆ ಬರೋದಿಲ್ಲ. ಒಂದ್ ನಿಮಿಷ ಬಂದಿದೀವಿ, ಸ್ವಲ್ಪ ತಾಳ್ಮೆ ಕೇಳ್ಕೊಳ್ಳಿ. ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ವಿ, ಹಾಲಿನ ಬಗ್ಗೆ ಹೇಳಿದ್ರು, ನಾವು 50 ml ಜಾಸ್ತಿ ಕೊಡ್ತಾ ಇದ್ವಿ, ಚಾರ್ಜ್ ಮಾಡ್ತಾ ಇದ್ವಿ, ರಿಯಾಲಿಟಿ ಮೇಲೆ ಚಾರ್ಜ್ ಮಾಡ್ತಾ ಇದ್ವಿ. ಇನ್ನೊಂದು ಹೇಳ್ಬೇಕಾದ್ರೆ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಂತಿ, ₹32 ಸೆಸ್ ಆಗ್ತಾ ಇದ್ರು. ಬೆಲೆ ಏರಿಕೆ ಕಾರಣ ಇವರು, ಇನ್ಫ್ಲೇಷನ್ ಕಾರಣ ಇವರು, ನಿರುದ್ಯೋಗ ಕಾರಣ ಇವರು, ಈ ದೇಶ ಅಧೋಗತಿಗೆ ಕಾರಣ ಇವರು. 130 ಲಕ್ಷ ಕೋಟಿಗಳು ಎಕ್ಸ್ಟ್ರಾ ಸಾಲ ಮಾಡಿರೋ ನರೇಂದ್ರ ಮೋದಿ ರಾಜ್ಯದಲ್ಲಿ. ಒಂದ್ ನಿಮಿಷ ಮೇಡಮ್ ಇಲ್ಲಿ ಕಡೆದಾಗಿ ಯಾವ ರೀತಿಯಾಗಿ ಹಗರಣದ ವಿರುದ್ಧದ ಸಮರ ಹಂಗಂದ್ರೆ ಬಿಜೆಪಿ ಮುಂದುವರಿಯುತ್ತೆ ಅಂತ? ಇದು ಒಂದು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕು. ಆಗುತ್ತೆ ಮಾನ್ಯ ಒಂದು ಸರ್, ನಮ್ಮ ಉಚ್ಚ ನ್ಯಾಯಾಲಯದ ಸಿಟ್ಟಿಂಗ್ ಜಡ್ಜ್ ಏನಿದ್ದಾರೆ, ಹೈಕೋರ್ಟ್ ಜಡ್ಜ್, ಅವ್ರ ಕಡೆಯಿಂದ ಒಂದು ನಿಷ್ಪಕ್ಷಪಾತಂತ ಆಗಬೇಕು. ಇದರಲ್ಲಿ ಸತ್ಯ ಹೊರಗಡೆ ಬರಬೇಕು. ಮಾನ್ಯ ಸಿದ್ದರಾಮಯ್ಯನವರು ಆ ತಮ್ಮ ಒಂದು ನೈತಿಕ ಹೊಣೆಯನ್ನು ಹತ್ತಿ ಉತ್ತರದಾಯಕವನ್ನು ಹೊತ್ತಿ ಅವ್ರು ರೆಸಿಗ್ನೇಷನ್ ಮಾಡಿ ಒಂದು ಸ್ಪಷ್ಟವಾದಂಥ ಒಂದು ತನಿಖೆ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ. ಆಡಳಿತ ಪಕ್ಷ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದೇ ಹಗರಣ ನಡೆದಿದೆ ಅಂತ ಆದ್ರೆ ಖಂಡಿತ ಕ್ರಮಗಳನ್ನು ಮಾಡಿ. ರಾಜಕೀಯ ಪ್ರೇರಿತ ಹೇಳಿಕೆ, ಧನ್ಯವಾದ ಕಾರ್ಯಕ್ರಮದ ಜಾರಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಂಡಿದ್ದಕ್ಕಾಗಿ. ಒಟ್ಟಾರೆ ಇದು ಹಗರಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಎರಡೂ ಪಕ್ಷಗಳು ಕೂಡ ನೋಡಿ, ಇವತ್ತು ಬಿಜೆಪಿ ಅವರು ಕೇಳ್ತಾ ಇದ್ದಾರೆ ಆ ಸಿಟ್ಟಿಂಗ್ ಜಡ್ಜ್ ಮೂಲಕವಾಗಿ ತನಿಖೆ ನಡೆಸಿದ್ದಾಳೆ. ನೀವು ಸರಿಯಾಗಿ ಒಂದೂವರೆ ವರ್ಷದ ಹಿಂದೆ ಹೋದ್ರೆ ಕಾಂಗ್ರೆಸ್ ಅವರು ಇದೇ ಮಾತನಾಡಿದ್ರು, ಸಿಟ್ಟಿಂಗ್ ಜಡ್ಜ್ ಮೂಲಕವಾಗಿ ತನಿಖೆ ಮಾಡಿಸಿ ಅನ್ನೋಂಥ ಮಾತುಗಳನ್ನು ಆಗ ಕಾಂಗ್ರೆಸ್ ನೋಡಿದ್ರು. ವ್ಯತ್ಯಾಸ ಇಷ್ಟೇ, ಆಡಳಿತ ಪ್ರತಿಪಕ್ಷ ಈ ಎರಡೂ ಪಕ್ಷಗಳಲ್ಲೂ ಕೂಡ ಇರುವಂಥದ್ದು ಏನಂದ್ರೆ ನೈತಿಕತೆಯ ವಿಚಾರ, ಹಗರಣದ ವಿಚಾರದಲ್ಲಿ, ಭ್ರಷ್ಟಾಚಾರದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು ಅನ್ನೋಂಥದ್ದನ್ನ ಸಾಮಾನ್ಯ ಜನ ಬಯಸ್ತಾರೆ. ಆದರೆ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಅದನ್ನು ಎಷ್ಟು ಮಟ್ಟಿಗೆ ಪಾಲಿಸ್ತಾರೆ ಅನ್ನೋಂಥದ್ದಕ್ಕೆ ಇಂಥ ಆರೋಪಗಳು ನಮ್ಮ ಮುಂದೆ ಉದಾಹರಣೆಯಾಗಿ ನಿಲ್ತಾ ಇರುವಂಥದ್ದು. ಇದು ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್. ನಮಸ್ಕಾರ.